ಈ ಸೂಜಿನ್ ನೋಡ್ತಿದ್ದೀರಾ ನೀವು? ಇದು ಶುದ್ಧ ಲೋಹದಿಂದ ಆಗಿರೋದು. ಇದು ಬಟ್ಟೆ ಹೊಲಿಯೋ ಕೆಲ್ಸಕ್ ಬೇಕಾಗತ್ತೆ, ಚಿಕಿತ್ಸೆಯಲ್ಲೂ ಕೆಲ್ಸಕ್ ಬರುತ್ತೆ. ಆದ್ರೆ ನೀವ್ ಯಾವತ್ತಾದ್ರೂ ಯೋಚಿಸಿದೀರಾ ಈ ಸೂಜಿ ಹೇಗಾಗತ್ತೆ ಅಂತ? ಲೋಹದ ಒಂದು ದೊಡ್ಡ ತುಂಡನ್ನ ಹೊಡೆದು ಹೊಡೆದು ಎಳೆದು ಎಳೆದು ಅದನ್ನ ತೆಳ್ಳಗ್ ಮಾಡ್ತಾರೆ, ಆಗ ನಮ್ಗೆ ಸಿದ್ಧವಾಗಿ ಸಿಗುತ್ತೆ ಈ ಸೂಜಿ. ಯೋಚಿಸಿ, ಈಗ ಲೋಹದ ತುಂಡಿಗೆ ಒಂದೇ ಸಮ ಪೆಟ್ಟು ಕೊಡೋದ್ರಿಂದ ಆ ಲೋಹದ ತುಂಡು ಸೂಜಿಯಾಗಿ ಬದಲಾಗುತ್ತೆ ಅಂತಾದ್ರೆ, ನಮ್ಮ ಜೀವನದಲ್ಲಿ ಒಂದೇ ಸಮ ಪ್ರಯತ್ನ ಮಾಡೋದ್ರಿಂದ ಜೀವನದ ರೂಪದ ತುಂಡನ್ನ ನಾವೆಷ್ಟು ಪ್ರಭಾವಶಾಲಿ ಕೆಲಸಗಳಾಗಿ ಪರಿವರ್ತನೆ ಮಾಡಬಹುದು. ಇದಕ್ಕೆ ಬೇಕಿರೋದು ಬರೀ ಒಂದು ದೃಢ ನಿಶ್ಚಯ. ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.